ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಗೌಡ ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಹಾಗೆ ಹನ್ನೆರಡು ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಶಾಸ್ತ್ರಿಗಳೇ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಳ್ತಾ ಇದ್ರೆ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವ್ರಮನರ್ಜನ್ಮನಾ ಆತ್ಮೇತಾತ್ಮವಿ ಕೃತಶ್ಚಯತ ಅಮರಜ್ಜ್ಯೋತಿಷಾಂ ಲೋಕಾಂ ಪ್ರಳಯೋದ್ಭವಸ್ಥಿತಿವಿಭುಷಾನೇಕಾಯ ಹೃತೌ ವಾಚನ್ನ ಸದದಾತ್ವನೇಕರಣ ತ್ರೈಲೋಕ್ಯದೀಪೋ ರವಿ ಸಮಸ್ತವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ಕ್ರೋಧಿ ನಮ್ಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ದ್ವಿತೀಯ ತಿಥಿ ಜ್ಯೇಷ್ಠ ನಕ್ಷತ್ರ ಈ ದಿವಸ ಈ ದಿವಸ ಶನಿವಾರ ಶನೇಶ್ಚರನ ಮಂದಿರಕ್ಕೆ ಹೋಗಿ ತಾವೆಲ್ಲ ವಿಶೇಷವಾದ ಪೂಜೆಗಳನ್ನು ಆ ಭಯ ನಿವಾರಣೆಗೆ ವಸ್ತಃ ಅವನು ಭಯ ಭಯ ದರ್ಶನಕಾರಕ ಶನೇಶ್ಚರ ನಮಗೆ ಒಂದು ಭಯ ಯಾಕೆ ಅಂದರೆ ಎಷ್ಟೋ ತಪ್ಪುಗಳನ್ನು ಮಾಡ್ತಾ ಹೋಗ್ತೀವಿ ನಾವು ಹಾಗಾಗಿ ಏನಾಗ್ಬಿಡುತ್ತೋ ಯಾವ ಸಂದರ್ಭದಲ್ಲಿ ಯಾವ ಆಗ ಯಾವ ನಮ್ಮ ದೇಹವೇ ಹೊರಟೋಗ್ಬಿಡುತ್ತೋ ಅಂದರೆ ಜೀವ ಹೊರಟೋಗ್ಬಿಡುತ್ತೋ ಅಂತಕ್ಕಂಥ ಒಂದು ಭಯ ಇದೆ ಹೀಗಾಗಿ ನಮಗೆ ಶನ ಬಳಿಗೆ ಹೋಗ್ತೀವಿ ಈ ಭಯವನ್ನು ಕಳ್ಕೊಳ್ಳಿಕ್ಕೆ ಅಪ್ಪ ನಮಸ್ಕಾರ ನಿನಗೆ ಯಾಕೆಂದರೆ ಏನೇನೋ ತಪ್ಪು ಮಾಡ್ಬಿಟ್ಟಿದ್ದೀನಿ ನನಗೇ ಚೆನ್ನಾಗಿ ಗೊತ್ತಿದೆ ಬೇರೆಯವ್ರಿಗೆ ಗೊತ್ತಿದೆಯೋ ಇಲ್ವೋ ನನ್ನ ತಪ್ಪು ನನಗಂತೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹೀಗಾಗಿ ಆ ಭಯದಿಂದ ಶನ ಬಳಿಗೆ ಹೋಗ್ತೀವಿ ನಾವು ಆತ ಏನು ಸುಲಭಕ್ಕೆ ಬಿಟ್ಬಿಡ್ತಾನೆ ನಮ್ಮನ್ನು ಖಂಡಿತ ಇಲ್ಲ ಕಷ್ಟ ಅವಶ್ಯಮ ಅನುಭೋಗ್ತವ್ಯಂ ಗತಂ ಜನ್ಮ ಶುಭ ಶುಭಂ ಅಂತಿದೆಯಲ್ಲ ನೀವು ಏನೇ ಪರಿಹಾರಕ್ಕೊಳಗಾಗಿ ಆದರೆ ಅದು ನಮ್ಮನ್ನು ಬಿಡೋದಿಲ್ಲ ಹಾಗೆ ಶನೇಶ್ಚರನ ಮುಂದೆ ನಿಂತ್ಕೊಂಡಾಗ ನಮಗೆ ಅದೆಲ್ಲ ಗೊತ್ತಾಗಬೇಕು ಅಪ್ಪ ನಾನು ಯಾವ ಥರ ಪರಿತಪ್ಪಣೆ ಮಾಡ್ತೀಯ ನೀವು ನಮ್ಮನ್ನು ಹೀಗಾಗಿ ನಾನು ಈ ಕ್ಷಣದಿಂದ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ರೀತಿಯಲ್ಲಿ ಇರುವ ಪ್ರಯತ್ನ ಮನಸ್ಸು ಕೊಡು ಬಹಳ ಮುಖ್ಯವಾಗಿ ನಮ್ಮ ಮನಸ್ಸು ಬೇಕು ಒಳ್ಳೆಯದನ್ನು ಮಾಡೋಣ ಒಳ್ಳೆಯದನ್ನು ಕೇಳಿಸ್ಕೊಳ್ಳೋಣ ಒಳ್ಳೆಯ ಇನ್ನೊಬ್ಬರಿಗೆ ವಸ್ತುತಃ ಒಳ್ಳೆಯದು ಇದ್ರು ಏನು ನಮಗೆ ಸುಖವಾಗಿರಬೇಕು ನಮ್ಮ ಸೌಖ್ಯದಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಇನ್ನೊಬ್ಬರು ಸುಖವಾಗಿರಬೇಕು ಅವರ ಸುಖಕ್ಕೆ ನಾನು ತೊಂದರೆ ಮಾಡಬಾರ್ದು ನೋಡಿಪ್ಪ ಇದು ನಿಜವಾದ ಇದು ಡಿ ವಿ ಜಿಯವರ ಮಾತು ಅವರು ಗೀತಾ ಯಾವುದು ಭಗವದ್ಗೀತಾ ಧಾರೆ ಇದೆಯಲ್ಲ ಜೀವನ ಧರ್ಮ ಯೋಗ ಅದರಲ್ಲಿ ಹೇಳ್ತಕ್ಕಂಥ ಒಬ್ಬ ಮನುಷ್ಯ ಸುಖವಾಗಿರ್ಲಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಸೂಚಿಸ್ತಾರೆ ಅವ್ರು ದಾರಿ ಮಾಡಿಕೊಡ್ತಾರೆ ಹೀಗಿರೋದು ಇರೋಕ್ಕೆ ಸಾಧ್ಯವಾದರೆ ಯಾವ ಶನಶ್ಚರನ ಭಯವೂ ಯಾವ ಯಮಧರ್ಮನ ಭಯವೂ ಇರುವುದಿಲ್ಲ ಅಂತ್ಯಕಾಲದಲ್ಲಿ ಎಷ್ಟು ನಮಗೆ ಪರಿತಪನೆಯೂ ಆಗೋದಿಲ್ಲ ದೇಹ ತೊಂದರೆಗೊಳಪಡೋದಿಲ್ಲ ಕೆಲವರು ಎಷ್ಟೋ ನಿರಾಯಾಸವಾಗಿ ಹೋಗಲ್ವಾ ಹೇಗೆ ಗೊತ್ತೇ ಆಗೋದಿಲ್ಲ ಕಾಫಿ ಕುಡಿತನೋ ಟೀ ಕುಡಿತನೋ ಅಥವಾ ಊಟ ಮಾಡ್ತಾ ಅಥವಾ ಮಲಗಿದ್ದ ಹಾಗೇ ಅದಕ್ಕೆ ಎಲ್ಲ ಒಳ್ಳೆಯ ಚಿಂತನೆ ಬೇಕು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಮುಖ್ಯವಾಗಿ ನಮಗೆ ಒಳ್ಳೆಯದು ಅಂತ ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು ನಮಗೆ ಸುಖ ಆಗ್ತಾ ಇದೆ ಅದರಿಂದ ಅಂಥೇಳಿ ಇನ್ನೊಬ್ಬರಿಗೆ ತೊಂದರೆ ಮಾಡಿದ್ರೆ ತುಂಬ ಪಾಪ ಕೆಲಸವಾಗುತ್ತೆ ಹೀಗಾಗಿ ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ರೆ ಜೀವನ ಚೆನ್ನಾಗಿರುತ್ತೆ ಶನೇಶ್ಚರನ ಕೃಪೆ ತನಗೆ ತಾನೇ ಆಗುತ್ತೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ ಶನಿವಾರ ಶನೈಶ್ಚರನ ಪ್ರಾರ್ಥನೆ ಎಷ್ಟು ಮಹತ್ವವಾಗಿರುತ್ತೆ ಅನ್ನೋದನ್ನು ತಿಳಿಸಿದ್ರಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್